ಇದನ್ನ ಮಾರ್ಪಡಿಸಿ ಈಗ ಮೀಸಲಿಟ್ಟಿದ್ದಾರೆ. ಇಲ್ಲಿ ಸ್ಥಿತಿಗತಿಗಳು ಮತ್ತು ಉನ್ನತವಾದಂತಹ ಚಿಕಿತ್ಸೆಯನ್ನ ಸರಿಯಾದಂಥ ರೀತಿಯಲ್ಲಿ ಕೊಡಬೇಕು ಅಂತ ಕೂಡ ತಾಕೀತನ್ನು ಮಾಡಿದ್ರು. ಅದಕ್ಕೆ ನಾನು ವಿಶೇಷವಾಗಿ ಭೇಟಿಯನ್ನು ಕೊಟ್ಟಿದ್ದೇನೆ. ಸಾವುಗಳ ಬಗ್ಗೆ ಕೂಡ ಹೆಚ್ಚು ಗಮನ ಕೊಡಬೇಕು, ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಜೀವವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಈ ಆಸ್ಪತ್ರೆಗೆ ಸೋಮವಾರ RT-PCR ಹೊಸ ಒಂದು ಎಕ್ವಿಪ್ಮೆಂಟ್ ಕೂಡ ಬರುತ್ತೆ, ಟೆಸ್ಟಿಂಗ್ ಕೂಡ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಶಿರಾ ಆಸ್ಪತ್ರೆಗೆ 390 ಲೀಟರ್ನ ಆಕ್ಸಿಜನ್ ಪ್ಲ್ಯಾಂಟನ್ನು ಇಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೇವೆ. ಮುಂದಿನ 4-5 ವಾರಗಳಲ್ಲಿ ಬಹುಶಃ ಅದು ಇಲ್ಲೇ ಸ್ವಂತ ಇವತ್ತು ಆಕ್ಸಿಜನ್ ಕೂಡ ಅಲ್ಲೇ ಉತ್ಪಾದನೆ ಆಗ್ತದೆ. ಸರ್, ಮಾರ್ಟಾಲಿಟಿ ಆಫ್ ಡೆತ್ ರೇಟ್ ಎಷ್ಟಿದೆ ಸರ್ ಶಿರಾ ತಾಲೂಕಿನಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತದೆ, ಇಡೀ ಜಿಲ್ಲೆಗೆ 0.67% ಅಂತಿದೆ. ಆದರೆ ಇಲ್ಲಿ ನಮ್ಮ ವೈದ್ಯರುಗಳು ಹೇಳಿದ್ದಾರೆ, ನಮ್ಮ ಪ್ರತಿನಿಧಿಗಳು ಕೂಡ ಸ್ವಲ್ಪ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು. ಮುಂಚಿತವಾಗಿಯೇ ಅವರಿಗೆ ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಮತ್ತು ಇಲ್ಲಿ ದಾಖಲಾದಮೇಲೆ ಕೂಡ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆರೈಕೆಯಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಚಿಕಿತ್ಸೆಯ ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಕೋವಿಡಿಂದ ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋವಿಡಿಂದ ಸಾವಾಗಿದ್ದಾರೆ, ಸರ್ಕಾರದಿಂದ ಪರಿಹಾರ ಇದೆ ಸರ್?